ನಮಸ್ಕಾರ. ನಮಸ್ಕಾರ. ನುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ. ರೂಪರಹಿತ ರೂಪರಹಿತ ಸ್ವರೂಪ ನಿರ್ಮಲ ರೂಪ ವಿಶ್ವಾಧಾರ ಸದಸದ್ರೂಪ ರೂಪ ಆ ವ್ಯೋಮ ರೂಪಕ ಸರ್ವತೋ ರೂಪ ರಸಗಂಧಾದಿ ವಿಷಯ ವಿರೂಪ ರೂಪಾತೀತ ಸಂವಿದ್ರೂಪ ವಿಮಲ ವಿರೂಪಲೋಚನ ಕರುಣಿಸುವುದೆಂದ ಕರುಣಿಸುವುದೆಂದ ಕುಮಾರವ್ಯಾಸನ ವಾಣಿ ವಿಲಾಸ ಭಾಮಿನಿಯ ವಿನ್ಯಾಸ ಈ ಒಂದು ಬೃಂದಾವನೀಯ ರಾಗದ ಸೌಂದರ್ಯ ಅದ್ಭುತವಾದಂಥದ್ದು. ಉತ್ತಮ ವಸ್ತು, ಉತ್ತಮ ಕವಿ, ಉತ್ತಮ ರಾಗ, ಉತ್ತಮ ವಿನ್ಯಾಸ ಇದೆಲ್ಲ ಸೇರಿ ಬರುವಂಥದ್ದು ಬಹಳ ವಿರಳ. ಇದು ಪಂಚತನ್ಮಾತ್ರಗಳು ಸೇರಿಕೊಂಡು ಆದಂಥ ಸೃಷ್ಟಿ ಎಂಬಂತೆ ತೋರುತ್ತದೆ. ನೀನು ರೂಪಕ್ಕೆ ಅತೀತನಾದವನು, ರೂಪದ ಮಿತಿಯೊಳಗೂ ಇರತಕ್ಕಂಥವನು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಪರಮಾತ್ಮ ಸಗುಣವೂ ಹೌದು ನಿರ್ಗುಣವೂ ಹೌದು, ಆತ ಸಗುಣ ಸಾಕಾರ ನಿರ್ಗುಣ ನಿರಾಕಾರ ಎರಡೂ ಆಗಿದ್ದಾನೆ ಅಂತ. ಯಾಕೆಂದರೆ ಲೀಲಾ ಮಾತ್ರ ಸ್ವರೂಪಿಯಾದವನಿಗೆ ಇದಿಷ್ಟೇ ಅದಷ್ಟೇ ಅಂತ ಯಾರು ಇತಿಕರಣ ಮಿತಿಕರಣ ಮಾಡುವಂಥವರು? ಮತ್ತು ನಿರ್ಮಲ ರೂಪನಾದವನು, ಆ ರೂಪದಲ್ಲಿ ವಿಭೂತಿಪ್ರಾಯವಾದಂಥ ಪರಮ ಮಾಂಗಲಿಕ ರೂಪಗಳು ಉಂಟು, ಪರಮ ಅಮಾಂಗಲಿಕವಾದ ಘೋರ ರೂಪಗಳು ಉಂಟು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ದೇವಿ ಅಂತಂದರೆ ಸೌಮಾಂಗಲ್ಯ ಮಾತ್ರ, ಮುತ್ತೈದೆತನ ಮಾತ್ರ ಅಂತ ಉಂಟು. ದಶಮಹಾವಿದ್ಯೆಗಳಲ್ಲಿ ಧೂಮವತಿ ಅಂತಕ್ಕಂಥ ದೇವಿ ಸ್ವರೂಪ ವಿಧವೆಯೂ ಹೌದು. ಅಂದರೆ ಈ ವೈಧವ್ಯ ಮತ್ತು ಅವೈಧವ್ಯ ಇವೆಲ್ಲವೂ ಲೋಕದ ಸಾಪೇಕ್ಷ, ಮಂಗಳ ಅಮಂಗಳ ಇವೂ ಕೂಡ ಅಷ್ಟೇ. ಆದ್ದರಿಂದಲೇ ಶಿವ ಮುಂಡಮಾಲೆಯನ್ನು ಧರಿಸಿಕೊಂಡಂಥ ಭಯಂಕರನಾಗಿಯೂ ತೋರ್ತಾನೆ, ಅದೇ ಸಂದರ್ಭದಲ್ಲಿ ಗಂಗಾ ಜಲಧಾರೆಯನ್ನು ತಲೆ ಮೇಲೆ ಇರಿಸಿಕೊಂಡ ಪರಮ ಮಂಗಲಾಂಗನಾಗಿಯೂ ತೋರ್ತಾನೆ. ಎಲ್ಲಕ್ಕೂ ಅತೀತನಾದಂಥವನು ಅನ್ನುವುದು ತಾತ್ಪರ್ಯವಾಗುತ್ತದೆ. ನೀನು ವಿಶ್ವಾಧಾರನಾಗಿದ್ದೀಯ. ಸತ್ ಅಸತ್ ಅಂದರೆ ವ್ಯಾಕೃತ ಅವ್ಯಾಕೃತ, ಸ್ಪಷ್ಟೀಕೃತ ಅಸ್ಪಷ್ಟೀಕೃತ ಅನ್ನುವ ಎಲ್ಲ ಪರಿಧಿಯನ್ನು ದಾಟಿದಂಥವನು. ಮತ್ತು ವ್ಯೋಮ ರೂಪಕ ಆಕಾಶದಂತೆ ಇರ್ತಕ್ಕಂಥವನು. ಆಕಾಶ ಅಂದರೆ ಅವಕಾಶ, ಅಲ್ಲಿ ಯಾವುದಕ್ಕೂ ಎಡೆ ಉಂಟು, ಹೇಗೂ ಮಾಡಿಕೊಳ್ಳಬಹುದು, ಸ್ಪೇಸ್ ಅಂತಿವಲ್ಲ ಹಾಗೆ, ಅದು ಎಲ್ಲ ಶಬ್ದಗಳ ನಿಲಯವಾದಂಥದ್ದು. ಸರ್ವತೋ ರೂಪ, ಎಲ್ಲೆಲ್ಲಿ ನೋಡಿದ್ರೂ ನೀನು. ರೂಪಂ ರೂಪಂ ಪ್ರತಿರೂಪಂ ಬಭೂವ ಅಂತ ವೇದ ಹೇಳುತ್ತಲ್ಲ, ಹಾಗೆ ಆ ಪರಮಾತ್ಮ ಸ್ವರೂಪವೇ ಜಗತ್ತೆಲ್ಲ ಆಗಿರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು ರೂಪ ರಸ ಗಂಧ ಮೊದಲಾದ ಯಾವ ಪಂಚತನ್ಮಾತ್ರಗಳುಂಟು ಅವುಗಳ ವಿಷಯವೂ ಆಗಿದ್ದೀಯಾ, ಅದರ ವಿಷಯವೂ ಆಗಿದ್ದೀಯಾ, ಮತ್ತು ರೂಪಾತೀತನಾಗಿದ್ದೀಯಾ, ಸಂವಿದ್ರೂಪ ಜ್ಞಾನೈಕ ಸ್ವರೂಪಿಯಾಗಿದ್ದೀಯಾ. ನೀನು ವಿರೂಪಲೋಚನ ಬೇಕು ಅಂತ ಹಣೆಗಣ್ಣನ್ನು ಮಾಡಿಕೊಂಡು ವಿಕಟ ನೇತ್ರ ತ್ರಯಂಬಕ ಬಾಳ ನೇತ್ರ ಅಂತಾಗಿದ್ದೀಯ. ನಿನ್ನಂಥವನ ಅರಿವು ನಮಗೆ ಹೇಗಾಗಬೇಕು ಸ್ವಾಮಿ, ಕರುಣಿಸು ಅಂತ ಕೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಮಾಯೆಯನ್ನು ಇಟ್ಟುಕೊಂಡು ಒಂದು ದೊಡ್ಡ ಪದ್ಯವನ್ನು ಬರೀತಾನೆ, ಅದನ್ನು ನೋಡೋಣ. ರಚಿತ ಮಾಯಾ ವಿಮಾಯ ಮಾಯಾ ನಿಚಿತ ಮಾಯಾಧಾರ ಮಾಯಾ ರುಚಿರ ಮಾಯಾ ರೂಪ ಮಾಯಾಮಯ ಜಗನ್ಮಾಯ ಶುಚಿ ಸತೇಜೋಬಲ ಹಿರಣ್ಯ ಪ್ರಚಯ ತೇಜ ಹಿರಣ್ಯ ಪ್ರಚಯ ತೇಜ ಸುತೇಜ ಸುತೇಜ ಗೌರಿ ಕುಚಯುಗಾಂಕಿತ ವಕ್ಷ ಈಕ್ಷಿಸಿ ಕರುಣಿಸುವುದೆಂದ ಗೌರಿ ಕುಚಯುಗಾಂಕಿತ ವಕ್ಷ ಈಕ್ಷಿಸಿ ಕರುಣಿಸುವುದೆಂದ ಮಾಯಾ ಅಂದರೆ ಏನು? ಯಾ ಮಾ ಸಾ ಮಾಯಾ ಅಂತ. ಯಾವುದು ಇಲ್ಲವೋ ಅದು ಮಾಯೆ,
ಇಲ್ಲದೇ ಇರುವಂಥದ್ದು ಇದ್ದದ್ದೆಂಬಂತೆ ತೋರಿಕೊಳ್ಳುವಂಥದ್ದು ಅಂತ. ಮತ್ತು ಯಾ ಮಾತಿ ಮಾಯ ಯಾವುದು ಅಳತೆಗೆ ವ್ಯಾಕೃತಿಗೆ ದೇಶಕಾಲತ್ವಗಳಿಗೆ ನಾಮ ರೂಪಗಳಿಗೆ ಮಾನವೀಯ ವ್ಯವಹಾರಗಳಿಗೆಲ್ಲ ಒಗ್ಗುವಂಥದ್ದು ಅಂಥದ್ದು ಮಾಯೆ ಅಂತ. ಹೇಗೆಂದರೆ ಪರಬ್ರಹ್ಮ ವಸ್ತು ಅಳತೆಗೆ ಇಟುಕಲಾಗದಂಥದ್ದು, ತರ್ಕಕ್ಕೆ ಸಿಲುಕಲಾಗದಂಥದ್ದು, ಹಾಗಾಗದು ಮಾಯಾ ಅತೀತವಾದದ್ದು. ಲೋಕವಾದರೂ ತರ್ಕಕ್ಕೆ ಅಳತೆಗೆ ಇಟುಕತಕ್ಕಂಥದ್ದಾಗಿದೆ ಅಂತನ್ನುವ ದೃಷ್ಟಿ ಕೂಡ ಉಂಟು. ಹಾಗೆ ಇದು ಹೀಗೆ ಅಂತ ನಿರ್ವಚನ ಮಾಡಿ ಹೇಳೋದಕ್ಕಾಗೋದಿಲ್ಲ, ತುಂಬ ಸಾಪೇಕ್ಷವಾದದ್ದು. ವಸ್ತುತಃ ಮಾಯಾ ಮಿಥ್ಯಾ ಅಂತಂದರೆ ಸಾಪೇಕ್ಷ, ರಿಲೇಟಿವ್, ರಿಲೇಟಿವಿಟಿ ಅನ್ನುವಂಥದ್ದು ನಿಜವಾದ ಅರ್ಥ ಅಂತ ಗೊತ್ತಾಗುತ್ತೆ. ಶಂಕರ ಭಗವತ್ಪಾದರು ತಮ್ಮ ಭಾಷ್ಯಗಳಲ್ಲಿ ಅದನ್ನೇ ಹೇಳ್ತಾರೆ. ಕುಮಾರ ವ್ಯಾಸ ಅದರ ಜಾಡಿನಲ್ಲೇ ಬಂದಂಥವನು, ನೀನು ಮಾಯೆಯನ್ನು ನಿರ್ಮಾಣ ಮಾಡ್ತೀಯ. ಸೂರ್ಯನಿಗೂ ಸೂರ್ಯನ ಬೆಳಕಿಗೂ ವ್ಯತ್ಯಾಸವಿಲ್ಲ, ಚಂದ್ರನಿಗೂ ಚಂದ್ರ ಚಂದ್ರಿಕೆಗೂ ವ್ಯತ್ಯಾಸವಿಲ್ಲ. ಹಾಗೆ ಆ ಪರಮಾತ್ಮನ ಶಕ್ತಿಯೇ ಮಾಯೆ. ಹಾಗೆ ನೋಡಿದಾಗ ಪರಮಾತ್ಮನ ಅಸೆಟ್ ಅಂದರೆ ಅವನ ದೊಡ್ಡದೊಂದು ಆಸ್ತಿ ಮಾಯೆ ಅಂತಾದರೆ, ಜೀವಾತ್ಮನ ಲಯಬಿಲಿಟಿ ಅಂದರೆ ಆತನಿಗಿರ್ತಕ್ಕಂಥ ಋಣಭಾರ ಅದು ಅವಿದ್ಯೆ ಅಂತ ಅನಿಸಿಕೊಳ್ಳುತ್ತದೆ. ಹೀಗಿರುವಾಗ ಅವನು ಮಾಯೆಯನ್ನು ನಿರ್ಮಾಣ ಮಾಡಬಲ್ಲ, ಮಾಯೆಯನ್ನು ಮೀರಿಯೂ ಇರಬಲ್ಲ, ಮಾಯೆಯ ಒಳಗೂ ಇರಬಲ್ಲ, ಮಾಯೆಗೆ ಆಧಾರವೂ ಆಗಬಲ್ಲ, ಮಾಯೆಯನ್ನು ಮನೋಹರವಾಗಿ ಕಂಗೊಳಿಸುವಂತೆ ಮಾಡಬಲ್ಲ, ಮಾಯಾ ರೂಪನಾಗಿ ರಂಜಿಸಬಲ್ಲ, ಮಾಯೆಯಿಂದ ಕೂಡಿಕೊಂಡು ಮಾಯೆಯಿಂದ ಜಗತ್ತನ್ನು ತೋರಿ ಜಗತ್ತಿನಲ್ಲಿ ಜೀವರಾಶಿಗಳನ್ನು ನಾನಾ ವಿಧವಾದ ಸುಖ ದುಃಖಗಳಿಗೆ ಅಳವಡಿಸಿ ತಾನು ಆನಂದದಿಂದ ಕಾಣಬಲ್ಲ. ಇದೆಂಥದ್ದು ಸ್ಯಾಡಿಸಮ್ಮ, ಪರಮಾತ್ಮನ ಧೂರ್ತತೆ, ನೀಚತೆ, ಬರ್ಬರತೆ, ಪಾಶವತೆ ಇಂಥದ್ದ ಅಂದರೆ ಹಾಗಲ್ಲ, ಅದು ಆತನ ಲೀಲೆ ಅಂತಂದರೆ ನಾವು ಅರ್ಥ ಮಾಡಿಕೊಂಡ್ರೆ ಅವನೇ ಆಗ್ಬಿಡ್ತೀವಿ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ. ಆಗ ನಮಗೂ ಆ ಆನಂದ ಸಿಗುತ್ತದೆ. ಪರೀಕ್ಷೆ ಓದುವ ವಿದ್ಯಾರ್ಥಿಗಳು ಆ ಸಂಕಟ ನೋಡಿದ್ರೆ ಪರೀಕ್ಷೆಯನ್ನು ವ್ಯವಸ್ಥೆ ಯಾಕೆ ಮಾಡಿದ್ರು ಅಂತ ಬೈತೀವ. ಪಾಸ್ ಆಗೋದಕ್ಕೆ ಇರ್ತಕ್ಕಂಥದ್ದು, ಉತ್ಕರ್ಷವನ್ನು ಪಡೆಯೋದಕ್ಕೆ ಇರ್ತಕ್ಕಂಥದ್ದು, ಒಮ್ಮೆ ಪಾಸ್ ಮಾಡಿದ ಮೇಲಿಂದ ಪರೀಕ್ಷೆಗೆ ಬೇರೆಯವರು ತೊಳಲಾಡೋದನ್ನು ಕಂಡಾಗ ನಾವು ತೊಳಲಾಟ ಇಲ್ಲದೆ ಒಳ್ಳೆಯವರಾದರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ, ಕೆಟ್ಟವರಾದರೆ ಅವರು ಒದ್ದಾಟ ನೋಡ್ತಾ ಸುಮ್ಮನೆ ಇರ್ತೀವಿ. ಆದರೆ ಕೆಡುಕಿಲ್ಲದ ಆ ಒಂದು ಜ್ಞಾನದ ಸ್ಥಿತಿಯಲ್ಲಿ ಅವರ ತೊಳಲಾಟಗಳಿಗೆ ಪರಿಹಾರ ತೋರಿಸುವ ಕಡೆಗೆ ನಾವು ಸಹಾಯ ಮಾಡ್ತೀವಿ, ಆ ಪರೀಕ್ಷೆಯ ಉದ್ವೇಗ ಇಲ್ಲದೆ ಅವರಿಗೆ ನೆರವನ್ನು ಕೊಡ್ತೀವಿ. ಇಂಥದ್ದು ಮಾಯೆಯನ್ನು ಮೀರಿದಂಥ ಜೀವನ್ಮುಕ್ತರ ರೀತಿ. ನೀನು ಶುಚಿ ಅಂದರೆ ದೇದೀಪ್ಯಮಾನನಾದಂಥ ನಿರ್ಮಲ ಸ್ವರೂಪಿ, ತೇಜಸ್ಸಿನ ಬಲವೇ ಆದಂಥವನು. ನೀನು ಹಿರಣ್ಯ ಗರ್ಭನೂ ಹೌದು ಮತ್ತು ಹಿರಣ್ಯ ತೇಜಸ್ವಿಯೂ ಹೌದು, ಬಂಗಾರದಂತೆ ಹೊಳೆಯತಕ್ಕಂಥವನು. ಮತ್ತು ನೀನು ಅರ್ಧನಾರೀಶ್ವರ ಸ್ವರೂಪಿ, ಕಾಂತಾ ಸಮ್ಮಿಶ್ರ ದೇಹ. ಹಾಗಿದ್ದರೂ ಅವಿಷಯ ಮನಸಾಂ ಯಃಪರಸ್ತಾದ್ಯತಿ, ನಾಂ ಯತಿಗಳನ್ನು ಮೀರಿದಂಥ ಉನ್ನತೋನ್ನತಿಯಾದ ವೈರಾಗ್ಯ ನಿನ್ನದು. ಇಂಥ ಪರಮಾತ್ಮ ನೀನು ಕಾಪಾಡಬೇಕು ಅಂತ ಹೇಳಿ ಈ ಭಾಮಿನಿ ಷಟ್ಪದಿಯ ಮೂರು ನಾಲ್ಕು ಮಾತ್ರೆಗಳ ಮಿಶ್ರಲಯದ ಸುನಾದಕ್ಕೆ ವಿನೋದಿಸುವಂಥ ಪರಮಾತ್ಮನ ಸುನಾದ ವಿನೋದಿನಲ್ಲಿ ಅರ್ಜುನ ಪ್ರಾರ್ಥನೆ ಮಾಡದ ಅಂದಾಗ ಈ ದಿವಸದ ಕಾರ್ಯಕ್ರಮ ಮುಗಿಸಿ ನಾಳೆಗೆ ಮತ್ತೆ ನೋಡೋಣ. ನಮಸ್ಕಾರ.